ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಡ್ಜೀಶ್ ಕಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೇನಪ್ಪ ಅಂತಂದರೆ, ನಾನು ಲಿವರ್ ಪ್ರಾಬ್ಲಮ್ ಆದಾಗ ಬಡ್ಜೀಶ್ಗೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಅದರ ಡೋಸಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವಿನ್ನೂ ಲಿವರ್ ಪ್ರಾಬ್ಲಮ್ ಹೇಗಾಗಿದೆ ಅಂತ ತಿಳ್ಕೊಳ್ಳೋದು ಅಂತ ಗೊತ್ತಿಲ್ಲಪ್ಪ ಅನ್ನೋದಾದರೆ, ಆ ವಿಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಥವಾ ಈ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಈಗಲೇ ಹೋಗಿ ವಿಡಿಯೋ ನೋಡ್ಕೊಂಬಂದುಬಿಡಿ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಬಡ್ಜೀಸ್ಗೆ ಲಿವರ್ ಪ್ರಾಬ್ಲಮ್ ಆದಾಗ ಲೀವ್ 52 ಹಿಮಾಲಯ ಕಂಪ್ನಿದು ಟಾನಿಕ್ ಕೊಡ್ತೀರಾ ಅಂತ ನಾನು ನಿಮಗೆ ಹೇಳಿದ್ದೆ. ಆ ಟಾನಿಕ್ನ ಯಾವ ರೀತಿ ಡೋಸಸ್ಸಲ್ಲಿ ಕೊಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಆ ಟಾನಿಕ್ ನೀವು ಹೇಗೆ ಕೊಡಬೇಕಪ್ಪ ಅಂತಂದರೆ, ಅದರ ಇದ್ರ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಅದರ ಎಷ್ಟು ಪೇರ್ ಇದೆ, ನಿಮ್ಮ ಹತ್ರ ಎಷ್ಟು ಬರ್ಡ್ಸ್ ಇದೆ, ಅದ್ರ ಮೇಲುಗಡೆ ನೀವು ಬರ್ಡ್ಸ್ಗೆ ಕೊಡಬೇಕಾಗುತ್ತೆ. ಹೇಗೆ ಕೊಡಬೇಕಪ್ಪ ಅನ್ನೋದಾದರೆ, ನಿಮ್ಮ ಹತ್ರ ಒಂದು ಪೇರ್ ಇದೆ ಅಂದರೆ ಒಂದು ಪೇರ್ಗೆ 5 to 6 ಡ್ರಾಪ್ಸ್ ಕೊಡಬೇಕು ಫ್ರೆಂಡ್ಸ್. ಡೈಲಿ ಕೊಡಬೇಕು, ಡೈಲಿ ಕಂಟಿನ್ಯೂ ಕೊಡಬೇಕು. ಎಷ್ಟು ದಿನ ಕೊಡಬೇಕಂತ ತಿಳಿಸ್ಕೊಡ್ತೀನಿ. ಡೈಲಿ ಕಂಟಿನ್ಯೂ ಕೊಡಬೇಕು. ಒಂದೆರಡು 2 ಪೇರ್ಸ್ ಇದೆ ಅಂದರೆ 12 ಕೊಡಬೇಕು. ಮತ್ತು ನೀವು ಡೋಸಸ್ನ ಒಂದು ವೇಳೆ ಬೇಗ ವರ್ಕ್ ಆಗ್ತಿಲ್ಲ ಅಂತ ಡೋಸಸ್ನ ಡಬಲ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಡಬಲ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಡೋಸಸ್ನ ನೀವು ಒಂದು ಪೇರ್ ಅಂದರೆ 5 to 6 ಡ್ರಾಪ್ಸ್ ಅಷ್ಟರಲ್ಲೇ ಕೊಡಬೇಕು. ಜಾಸ್ತಿ ಕೊಡೋಕೆ ಹೋಗ್ಬಾರ್ದು, ಡೋಸಸ್ನ ಡಬಲ್ ಮಾಡಬಾರ್ದು. ಸೊ ಫ್ರೆಂಡ್ಸ್, ಡೋಸಸ್ ಡಬಲ್ ಮಾಡಿದಷ್ಟು ನಿಮಗೆ ಎಫೆಕ್ಟ್ ಆಗುತ್ತೆ ಹೊರತು ಯೂಸ್ ಆಗೋಲ್ಲ ಫ್ರೆಂಡ್ಸ್. ಸೊ ಡೋಸಸ್ನ ಡಬಲ್ ಮಾಡಬೇಡಿ. ಈ ಡೋಸ್ನ ನೀವು 15 ಡೇಸ್ ಮೋರ್ ದೆನ್ 15 ಡೇಸ್ ಅಂತ, ಒಟ್ಟು 15 ಡೇಸ್ ಒಳಗಡೆ ಕ್ಯೂರ್ ಆಗುತ್ತೆ. ಆಗಲಿಲ್ಲ ಅಂದರೆ ಮೋರ್ ದೆನ್ 15 ಡೇಸ್ ಕೂಡ ಕೊಡಿ. ಕ್ಯೂರ್ ಆತಪ್ಪ ಅಂತಂದರೆ ಕಡಿಮೆ ಮಾಡ್ತಾ ಬನ್ನಿ. 5 ಡ್ರಾಪ್ಸ್ ಕೊಡ್ತಿದ್ದೀರಾ, 3 ಡ್ರಾಪ್ಸ್, 4 ಡ್ರಾಪ್ಸ್ ಆ ಥರ ಕಡಿಮೆ ಮಾಡ್ತಾ ಬನ್ನಿ. ಈ ರೀತಿ ಕಡಿಮೆ ಮಾಡ್ತಾ ಬಂದಾಗ ಅವು ಕೂಡ ಅದನ್ನು ಅಡಿಕ್ಷನ್ನಿಂದ ಬಿಡ್ತಾ ಬರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಚೀಕ್ಸ್ ಇತ್ತು, ಚೀಕ್ಸಿಗಾಗಿತ್ತಪ್ಪ ಅಂತಂದರೆ ಚೀಕ್ಸ್ ಏನಿಲ್ಲ ಅಂದರೆ ಒಂದು ವೀಕಲ್ಲಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದು ಲಿವರ್ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದರೆ ಅದೇ ಗೊತ್ತಾಗೋದು ಅಂತ ಕೂಡ ನಾನು ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಪಾಟಲ್ಲಿ ಹಸಿ ಹಸಿ ಇರುತ್ತೆ ಅದರ ಮೋಷನ್ ಜೊತೆಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಆ ರೀತಿ ಇರುತ್ತೆ. ಚೀಕ್ಸ್ಗೆ ಬೇಗ ಹೋಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಅಡಲ್ಟ್ಗೆ ಬ್ರೀಡಿಂಗ್ ಪೇರ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಡೋಸಸ್ನ ನೀವು ತಪ್ಪದೇ ಕೊಡಿ, ಡೈಲಿ ಮಿಸ್ ಮಾಡಬೇಡಿ. ಡೈಲಿ ಫ್ರೆಶ್ ವಾಟರ್ ಜೊತೆ ಕೊಡಿ. ಆ ಟೈಮಲ್ಲಿ ಸೊಪ್ಪು ವೀಕ್ಲಿ ಒನ್ಸ್ ಆ ರೀತಿ ಕೊಡಿ. ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಸೊಪ್ಪು ಕ್ವಾಂಟಿಟಿ ಕೂಡ ಕಡಿಮೆ ಇಡಿ. ಸಾಫ್ಟ್ ಫುಡ್ ಕೂಡ ಕಡಿಮೆ ಕೊಡಿ. ಇದರಿಂದ ನಿಮ್ಮ ಬಡ್ಜೀಸ್ಗೆ ಕ್ಯೂರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಬಡ್ಜೀಸ್ಗೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.